ಕೂಡ ನೀವು ನೋಡ್ತಾ ಇದ್ದೀರಾ ಕೊನೆಗೂ ಸರ್ಕಾರಿ ನೌಕರಿಗೆ ತುಟ್ಟಿ ಏರಿಕೆ ಮಾಡೋದಕ್ಕೆ ಹೇಳಲಾಗ್ತಾ ಇದೆ ಅಂಡ್ ಫರ್ದರ್ ಮಾಹಿತಿ ನೀವು ಇದೇ ರೀತಿಯಾಗಿ ನೋಡ್ತಾ ಹೋದ್ರೆ ಇಲ್ಲಿ ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನ ನೀಡಿದ್ದಾರೆ ಸೊ ಇಲ್ಲಿ ನೋಡ್ತಾ ಇರುವಂತದ್ದು ಸರ್ಕಾರಿ ನೌಕರರಿಗೆ ಒಂದು ಸೆಪ್ಟೆಂಬರ್ ನಲ್ಲಿ ಸೆಪ್ಟೆಂಬರ್ ಸಂಬಳದಲ್ಲಿ ತನ್ನ ನೌಕರಿಗೆ ತುಟ್ಟಿ ಭತ್ತೆಯನ್ನ ಶೇಕಡಾ ಮೂರರಿಂದ ನಾಲ್ಕರಷ್ಟು ಹೆಚ್ಚಳ ಮಾಡೋದಕ್ಕೆ ಇಲ್ಲಿ ಸರ್ಕಾರ ಸಜ್ಜಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಯಾವ ಒಂದು ವೇತನ ಆಯೋಗದ ಅಡಿಯಲ್ಲಿ ಡಿ ಎ ಹೆಚ್ಚಳ ಆಗಲಿದೆ ಎಷ್ಟು ಏರಿಕೆ ಆಗಲಿದೆ ಆರನೇ ವೇತನ ಆಯೋಗದ ಅಡಿಯಲ್ಲಿ ಆಗಲ್ಲ ಏನಕಂದ್ರೆ ಆಲ್ರೆಡಿ ಏಳನೇ ವೇತನ ಆಯೋಗ ಬಂದಿದೆ ಹಾಗಾಗಿ ಏಳನೇ ವೇತನ ಆಯೋಗದ ಬೇಸಿಕ್ ಅನ್ನೇ ಇಲ್ಲಿ ಕನ್ಸಿಡರ್ ಮಾಡಲಾಗುವುದು ಸೊ ಅದರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಸರ್ಕಾರಿ ನೌಕರಿಗೆ ಬರ್ತಾ ಇದೆ ನೋಡ್ತಾ ಇದ್ದೀರಾ ಕೊನೆಗೂ ಸರ್ಕಾರಿ ನೌಕರಿಗೆ ಶೇಕಡಾ ಮೂರರಿಂದ ನಾಲ್ಕರಷ್ಟು ತುಟ್ಟಿ ಭತ್ತೆ ಹೆಚ್ಚಳಕ್ಕೆ ಸರ್ಕಾರ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಹೊರಟಿದೆ ಏನಕಂದ್ರೆ ಸರ್ಕಾರಿ ನೌಕರು ತುಂಬಾ ದಿನಗಳಿಂದ ಕೇಳ್ತಾ ಇದ್ರು ಈ ಒಂದು ಏಳನೇ ವೇತನ ಆಯೋಗ ಬಂದ ತಕ್ಷಣ ಸರ್ಕಾರಿ ನೌಕರರ ಬೇಸಿಕ್ ಇನ್ಕ್ರೀಸ್ ಆಗಿದೆ ಹಾಗಾಗಿ ನೌಕರರ ಒಂದು ಡಿ ಎ ಕೂಡ ಇವಾಗ ಇನ್ಕ್ರೀಸ್ ಆಗಬೇಕಾಗಿರುವಂತದ್ದು ಆ್ಯಂಡ್ ಡಿ ಎ ಮ್ಯಾರೇಜ್ ಮಾಡಿರೋದರಿಂದ ಬರೀ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಮಾತ್ರ ಇವಾಗ ಉಳಿದಿದೆ ಆ ಒಂದು ಡಿ ಎ ಸರ್ಕಾರಿ ನೌಕರಿಗೆ ಸಾಕಾಗೋದಿಲ್ಲ ಇನ್ನು ಮುಂದೆ ಹೆಚ್ಚಿನ ಒಂದು ಡಿ ಎ ಬರಬೇಕು ಅಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ಅದನ್ನು ಯಥೇಚ್ಛವಾಗಿ ಕೇಂದ್ರ ಸರ್ಕಾರ ಯಾವ ರೀತಿ ಇನ್ಕ್ರೀಸ್ ಮಾಡ್ತಾ ಇದೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರಿಗೂ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಅಂತ ನೌಕರರ ಬೇಡಿಕೆ ಇರುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ಇವಾಗ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ ಡಿ ಎ ಹೆಚ್ಚಳ ಸೆಪ್ಟೆಂಬರ್ನಿಂದ ಇಲ್ಲಿ ಬರಲಿದೆ ಆದರೆ ಅದಕ್ಕಿಂತ ಮುಂಚೆ ಜುಲೈ ಮತ್ತು ಆಗಸ್ಟ್ನ ಅರಿಯರ್ಸ್ ಅನ್ನ ಸರ್ಕಾರಿ ನೌಕರರ ಅಕೌಂಟ್ಗೆ ನಗದು ರೂಪದಲ್ಲಿ ಟ್ರಾನ್ಸ್ಫರ್ ಮಾಡಲಾಗುವುದು ಅಂತ ಹೇಳಲಾಗ್ತಾ ಇದೆ ಆದರೆ ಹಣದುಬ್ಬರ ಪರಿಸ್ಥಿತಿಗಳನ್ನು ಅವಲಂಬಿಸಿ ನಾಲ್ಕರಿಂದ ನಾಲ್ಕೂವರೆವರೆಗೂ ಕೂಡ ನಾಲ್ಕೂವರೆ ಪರ್ಸೆಂಟ್ವರೆಗೂ ಕೂಡ ಒಂದು ಡಿ ಎ ಹೈಕನ್ನು ಮಾಡೋದಕ್ಕೆ ಸರ್ಕಾರ ಇಲ್ಲಿ ಚಿಂತನೆ ಮಾಡ್ತಾ ಇದೆ ಅಂತಲೇ ಹೇಳಲಾಗ್ತಾ ಇದೆ ಪ್ರಸ್ತುತ ತುಟ್ಟಿ ಭತ್ತೆ ಮೂಲ ವೇತನದ ಶೇಕಡಾ ಐವತ್ತರಷ್ಟಿದೆ ಏಳನೇ ವೇತನ ಆಯೋಗದ ಪ್ರಕಾರ ಡಿ ಎನ ಮೂಲ ವೇತನದೊಂದಿಗೆ ವಿಲೀನಗೊಳಿಸಬಹುದು ಎಂದು ಹೇಳಲಾಗ್ತಾ ಇದೆ ಶೇಕಡಾ ಐವತ್ತಕ್ಕಿಂತ ತುಟ್ಟಿ ಭತ್ತೆ ವೀಸರೆ ಡಿಎನ್ ಮೂಲ ವೇತನದೊಂದಿಗೆ ವಿಲೀನಗೊಳಿಸಲಾಗುವುದಿಲ್ಲ ಎಂದು ಮೂಲಗಳು ಕೂಡ ಹೇಳ್ತಾ ಇರುವಂತದ್ದು ರಾಜ್ಯದಲ್ಲಿ ಎಂಟನೇ ವೇತನ ಆಯೋಗದ ರಚನೆ ಆಗುವವರೆಗೂ ಇದು ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತದೆ ಮಾರ್ಚ್ ಎರಡ್ ಸಾವಿರದ ಕೇಂದ್ರ ಸರ್ಕಾರವು ತುಟ್ಟಿ ಭತ್ತೆಯನ್ನ ಮೂಲ ವೇತನದ ಶೇಕಡ ನಾಲ್ಕರಿಂದ ಐವತ್ತಕ್ಕೆ ಹೆಚ್ಚಿಸಿತ್ತು ಸೊ ಹಾಗಾಗಿ ಇವಾಗ ರಾಜ್ಯ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ಬೆನ್ನಲೆಯಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಬರ್ತಾ ಇರುವಂತದ್ದು ಏಳನೇ ವೇತನ ಆಯೋಗ ಮೊನ್ನೆ ತಾನೇ ಬಂದಿದೆ ಇವಾಗ ಇನ್ನೊಂದು ಗುಡ್ ನ್ಯೂಸ್ ಸರ್ಕಾರಿ ನೌಕರಿಗೆ ಬಂದಿರುವಂತದ್ದು ಏಳನೇ ವೇತನ ಆಯೋಗ ಏನು ಬಂತು ಇವಾಗ ತುಟ್ಟಿ ಭತ್ತೆ ಕೂಡ ಸರ್ಕಾರಿ ನೌಕರದು ಭರ್ಜರಿಯಾಗಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಸರ್ಕಾರಿ ನೌಕರರ ಸಂಬಳದಲ್ಲಿ ಇನ್ನೂ ಗಣನೀಯವಾಗಿರುವಂಥ ಏರಿಕೆ ಆಗಲಿದೆ ಏನಕ್ಕೆ ಇಲ್ಲಿವರೆಗೂ ಬರೀ ತುಟ್ಟಿ ಭತ್ತೆ ಮಾತ್ರ ಕಡಿಮೆ ಇದ್ದು ಏನಕ್ಕೆ ಬೇಸಿಕ್ ಕಡಿಮೆ ಇತ್ತು ಇವಾಗ ಸರ್ಕಾರಿ ನೌಕರರ ಒಂದು ತುಟ್ಟಿ ಭತ್ತೆ ಹೆಚ್ಚಳ ಆಗ್ತಾ ಇರುವಂಥದ್ದು ಬೇಸಿಕ್ ಹೆಚ್ಚಳ ಆಗಿರೋದ್ರಿಂದ ತುಂಬಾ ಹೆಚ್ಚಿನ ಒಂದು ಅಮೌಂಟು ಇಲ್ಲಿ ಸರ್ಕಾರಿ ನೌಕರರಿಗೆ ನಗದು ರೂಪದಲ್ಲಿ ಟ್ರಾನ್ಸ್ಫರ್ ಮಾಡಲಾಗುವುದು ಅದರ ಜೊತೆಗೇನೆ ಪರ್ ಮಂತ್ ಸಂಬಳ ಏನಿದೆ ಅದರಲ್ಲಿ ದೊಡ್ಡ ಒಂದು ಡಿಫ್ರೆನ್ಸ್ ಬೀಳುತ್ತೆ ಏನಕ್ಕೆಂದರೆ ಸರ್ಕಾರಿ ನೌಕರರ ಬೇಸಿಕ್ ಇವಾಗ ಆಲ್ರೆಡಿ ಇನ್ಕ್ರೀಸ್ ಆಗಿರುವಂಥದ್ದು ಡೇಟ್ ಬರ್ತಾ ಇರುವಂಥದ್ದು ಏಳನೇ ವೇತನ ಆಯೋಗ ಏನು ಜಾರಿಯಾಗಿದೆ ಇನ್ನು ಸರ್ಕಾರಿ ನೌಕರರಿಗೆ ಬೇಸಿಕಲಿ ಏನು ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಆಗಬೇಕಾಗಿದೆ ಜುಲೈ ತಿಂಗಳಲ್ಲಿ ಆಲ್ರೆಡಿ ಆಗಬೇಕಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಇವಾಗ ಗುಡ್ ನ್ಯೂಸ್ ಬರ್ತಾ ಇದ್ದು ಆಗಸ್ಟ್ ತಿಂಗಳ ಸಂಬಳದಲ್ಲಿ ಸರ್ಕಾರಿ ನೌಕರರಿಗೆ ಸಿಗಲಿದೆ ನಾಲ್ಕು ಪರ್ಸೆಂಟ್ ಡಿ ಎ ಹೆಚ್ಚಳ ಅಂತ ಹೇಳಲಾಗ್ತಾ ಇದೆ ಆಲ್ರೆಡಿ ಕೇಂದ್ರ ಸರ್ಕಾರಿ ನೌಕರು ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಧಿಕೃತವಾಗಿರುವಂತಹ ಮಾಹಿತಿಯನ್ನ ಹೊರಗಡೆ ತರೋದಕ್ಕೆ ಮಾಡ್ತಾ ಇದ್ದಾರೆ ಅಂಡ್ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ಇದೇ ರೀತಿಯಾಗಿ ಒಂದು ತುಟ್ಟಿ ಭತ್ತೆ ಹೆಚ್ಚಳದಲ್ಲಿ ಬಂಪರ್ ಆಗಿರುವಂತಹ ಒಂದು ಹೆಚ್ಚಳ ಆಗೋದಕ್ಕೆ ಹೊರಟಿದೆ ಅಂತಾನೆ ಹೇಳ್ಬೋದು ಸೊ ಹಾಗಾದ್ರೆ ಈ ಒಂದು ತುಟ್ಟಿ ಭತ್ತೆ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಹೆಚ್ಚಳ ಆಗಿರುವಂಥ ಬೇಸಿಕ್ ಮೇಲೆ ಅನ್ವಯ ಆಗುತ್ತಾ ಅಥವಾ ಮೊದಲಿನ ಒಂದು ಬೇಸಿಕ್ ಮೇಲೆ ಅನ್ವಯ ಮಾಡ್ತಾರೆ ಆ್ಯಂಡ್ ಎ ಐ ಸಿ ಪಿ ಐ ಇಂಡೆಕ್ಸ್ ಅಂದರೆ ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಯಾವ ರೀತಿಯಾಗಿ ನಡೀತಾ ಇದೆ ಮೂರುವರೆ ಪರ್ಸೆಂಟ್ ಸಿಗುತ್ತಾ ಅಥವಾ ನಾಲ್ಕು ಪರ್ಸೆಂಟ್ ಸಿಗುತ್ತಾ ಅನ್ನೋದು ಕೂಡ ಇವತ್ತಿನ ಒಂದು ಚರ್ಚೆಯ ವಿಷಯವಾಗಿದೆ ಏನಕ್ಕೆ ಸರ್ಕಾರಿ ನೌಕರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಬರ್ತಾ ಇರುವಂಥದ್ದು ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸರ್ಕಾರಿ ನೌಕರರ ಸಂಬಳ ಇವಾಗ ಆಲ್ರೆಡಿ ಒಂದು ಬೇಸಿಕ್ ಏನಿದೆ ತುಂಬಾ ಹೆಚ್ಚಿನ ರೀತಿಯಲ್ಲಿ ಆಗಿರುವಂಥದ್ದು ಹೆಚ್ಚಳ ಆಗಿರುವಂಥದ್ದು ಜಿಗಿತವನ್ನು ಕಂಡಿದೆ ಸೊ ಇವಾಗ ಸರ್ಕಾರಿ ನೌಕರರಿಗೆ ಪ್ರತಿ ಆರು ತಿಂಗಳಿಗೊಮ್ಮೆ ಡಿ ಎನ ಹೆಚ್ಚಳ ಮಾಡುವಂಥ ರೂಲ್ಸ್ ಪ್ರಕಾರ ಜನವರಿಯಿಂದ ಇವಾಗ ನೀವು ಜುಲೈವರೆಗೆ ಆರು ತಿಂಗಳು ಕಂಪ್ಲೀಟ್ ಆಗಿದೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಸೊ ಇದಕ್ಕೆ ಆರು ತಿಂಗಳು ಕಂಪ್ಲೀಟಾಗಿ ಏಳನೇ ತಿಂಗಳು ಸ್ಟಾರ್ಟ್ ಆಗಿರುವಂಥದ್ದು ಜುಲೈ ತಿಂಗಳಲ್ಲಿಯೇ ಸರ್ಕಾರಿ ನೌಕರರ ಒಂದು ಡಿ ಎ ಹೆಚ್ಚಳ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಸರ್ಕಾರಗಳು ಡಿಲೇ ಮಾಡುತ್ತೆ ಬಟ್ ಅದಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾಗಿರುವಂತಹ ಒಂದು ಏನು ಏನ್ ಡಿಲೇಡ್ ಆಗಿರುವಂಥ ಒಂದು ಪ್ರಾಡಕ್ಟ್ ಇರುತ್ತೆ ಲೈಕ್ ಅದರಲ್ಲಿ ಬರಬೇಕಾಗಿರುವಂಥ ಅರಿಯರ್ಸ್ ಏನಿದೆ ಸುಮಾರು ಎರಡು ತಿಂಗಳು